ಗಿನೀ ದಿಗ್ವಿಜಯಶಾಲಿಯಾಗು, ಪ್ರೀತಿಯನ್ನು ಗೆದ್ದು ಲೋಕೋತ್ತರ ವೀರನಾಗು. ಸೊ ಇಲ್ಲಿ ಗಿನಿ ನಿಮ್ಗೆ ತುಂಬಾ ಮನೋರಂಜನೆ ಕೊಡುತ್ತೆ. ಅವನ ಲವ್ಗೆ ಹೆಲ್ಪ್ ಮಾಡಕ್ ಹೋಗಿ ಇನ್ನೊಂದು ಹುಡುಗಿ ನಾನ್ ಲವ್ ಮಾಡ್ಬಿಟ್ಟಿರ್ತೀನಿ. ಆಮೇಲೆ ಈ ಸಿನಿಮಾದಲ್ಲಿ ಸುಮಾರು 150 ರಂಗಭೂಮಿ ಕಲಾವಿದರೆ ಆಕ್ಟ್ ಮಾಡಿದ್ದೀವಿ. ಈ ಸಿನಿಮಾ ಒಂದು ಒಂಥರ ಫ್ರೆಶ್ ಆಗಿರೋ ಸಿನಿಮಾ. ಆ ಒಂದು ಟೈಟಲ್ ಕೇಳಿದಾಗ ಏನೋ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ನಾನು ಇವರ ಪಾತ್ರಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ ನಂದು. ಇವರೆಷ್ಟು ಸಾಫ್ಟ್ ಇರ್ತಾರೋ ನಾನು ಅಷ್ಟೇ ಒಂಥರ ಪೋಲಿ ಪೋಲಿ ಥರ ಆಡ್ತಾ ಇರ್ತೀನಿ. ಅಪ್ಪಿ ಅನ್ನೋ ಪಾತ್ರ ಇದೆಯಲ್ಲ ಅದು ಬಹಳ ಬಹಳ ಮುಗ್ಧವಾಗಿರುತ್ತೆ, ಹಾಗೂ ಅಪ್ಪಿ ಅನ್ನೋದನ್ನೇ ಹೈಲೈಟ್ ಆಗ್ತಾ ಹೋಗ್ತಾ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ವಿನಯ್ ನೀನಾಸಂ. ಕಳೆದ 12 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ಕೋತಾ ಬಂದಿದ್ದೀನಿ. ಅಂದರೆ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡ್ತಾ, ಸೆಟ್ ವರ್ಕು, ಲೈಟಿಂಗು ಇದೇ ರೀತಿ, ಆಮೇಲೆ ಡೈರೆಕ್ಷನ್ಗಳನ್ನ ಮಾಡ್ತಾ ಕರ್ನಾಟಕದಾದಂಥ ಎಲ್ಲ ಕಡೆಯೂ ಕೆಲಸ ಮಾಡ್ಕೋತಾ ಬಂದಿದ್ದೀನಿ. ಇನ್ನು ನಮ್ಮ ಗಿಣಿ ಹೇಳಿದ ಕತೆ ಹೊಸಬ್ರ ತಂಡ, ಅದು ಅಲ್ಲದೇ 150 ಜನ ರಂಗಭೂಮಿ ಕಲಾವಿದರು ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ, ಎಲ್ಲರೂ ಕೂಡ ರಂಗಭೂಮಿಯವರೇ ಇದ್ದಾರೆ. ಒಂಥರ ಖುಷಿ ಕೊಡುವಂಥ ವಿಷಯ ಅದು. ಅದು ಅಲ್ಲದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳುವಂಥ ವಿಷಯ ಏನು ಅಂತಂದರೆ, ನಾನು ಇದರಲ್ಲಿ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಆಟೋ ಡ್ರೈವರು ಅಂತ ಅಂದ ತಕ್ಷಣ ಒಂದು ಯೂತ್ ಆಗಿದೆ ಅದು, ಆ್ಯಕ್ಚುಲಿ ಅಂದರೆ ಜನರುಗಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟ್ರು. ಈ ಕ್ಯಾರೆಕ್ಟ್ರಲ್ಲಿ ಒಂದು ಏನು ಅಂತಂದರೆ, ಹೀರೋಗೆ ನಾನು ಹೆಲ್ಪ್ ಮಾಡೋದು ಅಂತ ಅಂದರೆ, ಅವನ ಲವ್ಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಇನ್ನೊಂದು ಹುಡುಗಿ ನಾನು ಲವ್ ಮಾಡಿಬಿಟ್ಟಿರ್ತೀನಿ. ಈ ಥರದ ಒಂದು ಟ್ವಿಸ್ಟ್ಗಳು ಚೆನ್ನಾಗಿದೆ. ಹೊಸಬರ ಒಂದು ಪ್ರಯತ್ನ ಇದೇ 11 ಜನವರಿ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ನೋಡಿ.